ಶ್ರಮಿಸುವ ಧೀರೇ ವೇಷ ಭಾಷೆಗಳು ನೂರಾರು ಎಲ್ಲಿ ನಾವು ಒಂದೇ ದೇಶ ಕ್ಲೇಷಗಳ ದೂರ ಮಾಡಿ ಬನ್ನಿ ಎಲ್ಲ वन्दन भूमि अनुवा स्वर्गन ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ದೀಪಾ ಬಾಳಿಗ ಬೆಂಗಳೂರು ಶೀತಲ್ ಬೆಂಗಳೂರು ಸುಶ್ಮಿತಾ ಮಂಗಳೂರು ಈ ಪುಣ್ಯ ಭೂಮಿ ಭಾರತದಲ್ಲಿರುವ ನಾಗರಿಕರೆಲ್ಲರೂ ಗಮನಿಸಲೇಬೇಕಾದ ಮರೆತ ಸತ್ಯವೊಂದಿದೆ ಆ ದಿಸೆಯಲ್ಲಿ ಸದಾ ಸರ್ವರ ಗಮನ ಸೆಳೆಯುವ ಪವಿತ್ರ ತೀರ್ಥಕ್ಷೇತ್ರವೂ ಹೊಂದಿದೆ ಅದೇ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಉಡುಪಿ ಕುಂದಾಪುರಗಳ ಮಧ್ಯೆ ಸಾಲಿಗ್ರಾಮದ ಊರಿನಲ್ಲಿ ಭವ್ಯವಾಗಿ ತಲೆಯೆತ್ತಿ ನಿಂತು ವೀರ ವೇದಾಂತಿ ಸ್ವಾಮಿ ವಿವೇಕಾನಂದರ ಆಧ್ಯಾತ್ಮಿಕ ಪ್ರಯೋಗ ಸದ್ದಿಲ್ಲದೆ ಸುದ್ದಿ ಮಾಡದೆ ಲೋಕೋದ್ಧಾರಕ್ಕಾಗಿಯೇ ದುಡಿಯುತ್ತಿರುವ ಸರ್ವ ದೇವಿಯರ ನೆಲೆಬೀಡಾದ ಡಿವೈನ್ ಪಾರ್ಕ್ ಅದು ಬಿತ್ತರಿಸುವ ಡಿವೈನ್ ಸ್ಪಾರ್ಡ್ ಸ್ಟ್ಯಾಟಿಕ್ ಪಯಟಿ ಕೇಂದ್ರವಾಗದೆ ಡೈನಮಿಕ್ ಸ್ಪಿರಿಚ್ಯಾಲಿಟಿ ಉಕ್ಕುವ ಅತ್ಯಾದರ್ಶ ಕೇಂದ್ರ ಇದಾಗಿದೆ ಇಲ್ಲಿ ಸರ್ವಧರ್ಮ ಸಮನ್ವಯ ಭಾವದಿಂದಾಗಿ ಅಲ್ಲಾನು ಜೀನನು ಬುದ್ಧನು ಏಸು ಕ್ರಿಸ್ತನೂ ಅಲ್ಲದೆ ಹಿಂದೂ ಧರ್ಮದ ಸಕಲ ದೇವ ದೇವಿಯರ ಆರಾಧನೆಯು ವಿಶಿಷ್ಟ ರೀತಿಯಲ್ಲಿ ನಡೆಯುತ್ತಲೇ ಬಂದಿದೆ ಪ್ರತಿ ತಿಂಗಳ ಮೊದಲ ಹಾಗೂ ಕೊನೆಯ ರವಿವಾರಗಳಲ್ಲಿ ಶ್ರೀ ಗುರೂಜಿ ಸ್ವಾಮಿ ವಿವೇಕಾನಂದರ ಅತ್ಯದ್ಭುತ ದಿವ್ಯ ಸಂದೇಶಗಳ ಬಿತ್ತರವು ಕಣ್ತೆರೆಸಿ ಹೃನ್ಮನ ಸಿಂಚಕವಾಗಿದೆ ವ್ಯಕ್ತಿತ್ವ ನಿರ್ಮಾಣ ವ್ಯಕ್ತಿ ವಿಕಸನ ಹಾಗೂ ಲೋಕೋದ್ಧಾರಗಳ ಪವಿತ್ರ ಗುರಿಯೊಂದಿಗೆ ಉತ್ಷ್ಠತ ಜಾಗ್ರತ ಎಂಬಿ ವೀರ ಕಹಳೆಯ ಆಶ್ರಯದಲ್ಲಿ ಜಗದಗಲ ಕೋಟಿಗಟ್ಟಳೆ ಆದರ್ಶ ವಿವೇಕ ವೀರರು ಇಲ್ಲಿಂದ ನಿರ್ಮಾಣಗೊಂಡಿದ್ದಾರೆ ಕರ್ನಾಟಕದ ನಂಬರ್ ಒನ್ ಆಧ್ಯಾತ್ಮಿಕ ಚಾತುರ್ಮಾಸಿಕ ವಿವೇಕ ಸಂಪದ ಆಂಗ್ಲ ಅರ್ಧ ವಾರ್ಷಿಕ ವಿವೇಕ ವೀಣ ಆರು ಭಾಷೆಗಳಲ್ಲಿನ ಆಧ್ಯಾತ್ಮಿಕ ತ್ರೈಮಾಸಿಕ ವಿವೇಕ ಕಿರಣ ಇಂಟರ್ನೆಟ್ ಉಚಿತ ಮಾಸಿಕ ವಿವೇಕವಾಣಿ ಹಾಗೂ ಒಂದು ನಿಮಿಷದ ಸಂತವಾಣಿಗಳಾದ ವೀರವಾಣಿಗಳೆಲ್ಲವೂ ಅನುಷ್ಠಾನ ವೇದಾಂತದ ವೀರ ಕಹಳೆಗಳೇ ಆಗಿವೆ ದೇವರ ಮಧುರ ಮಾರ್ದನಿಯನ್ನು ಕೇಳಿ ನಲಿಿನಲಿದು ಆರಾಧನೆ ಗೇಯ್ದು ದೇವರೆಲ್ಲರ ಪಂಪರ್ ಕೃಪೆಯನ್ನು ಮನಸ್ವೀ ಆಸ್ವಾದಿಸಿ ಜಗದಗಲ ಮೇಲ್ಮೆಗಾಗಿಯೇ ಅದನ್ನು ಪಿತ್ತರಿಸಿ ತಮ್ಮನ್ನು ಸುಟ್ಟುಕೊಂಡು ಜಗತ್ತಿಗೆ ದಿವ್ಯ ಜ್ಯೋತಿಯನ್ನು ಹೊಮ್ಮಿಸುತ್ತಲೇ ಬಂದ ಶ್ರೀ ಗುರುಜಿ ಸ್ವಾಮಿ ವಿವೇಕಾನಂದರ ದಿವ್ಯ ಲೀಲಾ ಮಾಧ್ಯಮರೇ ಪೂಜ್ಯ ಡಾಕ್ಟರ್ ಜಿ ಅವರು ಇವರು ವೃತ್ತಿಯಲ್ಲಿ ಆದರ್ಶ ವೈದ್ಯರಾಗಿದ್ದು ಬಿಎಸ್ಸಿ ಎಂಬಿಬಿಎಸ್ ಎಫ್ಎಜಿಇ ಪದವೀಧರರಾಗಿದ್ದರು ಪ್ರವೃತ್ತಿಯಲ್ಲಿ ದೇವರೆಲ್ಲರ ಮುದ್ದಿನ ನಿಷ್ಠ ಸಾಧಕರು ಇಷ್ಟ ಪ್ರೇಮ ಹಾಗೂ ಗುರು ಭಕ್ತಿಯ ಪಾವನ ಸಾಗರರು ಮುಂದಿನ ಅರ್ಧ ತಾಸು ಅವರ ಹೃದಯಂಗಮ ವಾಗೆಂದೇ ನೀವಂತೂ ಏಕಾಗ್ರತೆಯಿಂದಲೇ ಮನ ಮಾಡಿ ನಲಿಯಲೇಬೇಕು ಹ್ಞೂ ಎನ್ನುವಿರ ಪ್ರೇಕ್ಷಕರಿಗೆ ನಮಸ್ಕಾರಗಳು ಇಂದು ಸಾಮಾನ್ಯವಾಗಿ ವ್ಯಾವಹಾರಿಕ ಜಗತ್ತಿನಲ್ಲಿ ನಾವು ನೋಡುವ ಕೇಳುವ ಅನುಭವಿಸುವ ವಿಚಾರವನ್ನೇ ಆಯ್ಕೆ ಮಾಡಿಕೊಂಡಿದ್ದೇನೆ ಸದ್ದಿಲ್ಲದೆ ದುಡಿಯುವ ದೇವರು ಅತ್ಯಂತ ಪ್ರಮುಖವಾದ ಪ್ರಚಲಿತವಾದ ವಿಚಾರ ದೇವರು ಎಂಬ ಶಬ್ದ ಆಧುನಿಕ ಜಗತ್ತಿನಲ್ಲಿ ಎಲ್ಲರಿಗೂ ಅಲರ್ಜಿ ಆದರೆ ನನಗೆ ಹುಟ್ಟಿದಂದಿನಿಂದ ಅದು ಎನರ್ಜಿ ಅಲರ್ಜಿಗೂ ಎನರ್ಜಿಗೂ ತುಂಬ ವ್ಯತ್ಯಾಸವಿದೆ ನಿಮಗೆ ಗೊತ್ತಿದೆ ಅಲರ್ಜಿ ಅಂದರೆ ಆ ಶಬ್ದ ಕೇಳಿದೊಡನೆ ಕಿವಿ ಮುಚ್ಚಿಕೊಳ್ಳುತ್ತೇವೆ ಎನರ್ಜಿ ಅಂದರೆ ಆ ಶಬ್ದ ಕೇಳಿದಾಗ ಕಿವಿ ತೆರೆದುಕೊಳ್ಳುತ್ತೇವೆ ಯಾರು ದೇವರು ದೇಹಕ್ಕೆ ವರ್ಚಸ್ಸಿನ ರುಮಾಲು ದೇವರು ಶ್ರೀ ಗುರುಜಿ ಸ್ವಾಮಿ ಯಾಕಂದರು ಡಿವೈನ್ ಪಾರ್ಕಿನಲ್ಲಿ ಅತ್ಯಂತ ಸುಲಭವಾಗಿ ಸುಂದರವಾಗಿ ಸುಲಲಿತವಾಗಿ ದೇವರು ಎಂಬ ಶಬ್ದವನ್ನು ಡಿಫೈನ್ ಮಾಡಿದ್ದಾರೆ ದೇಹಕ್ಕೆ ಅಂದರೆ ನಮ್ಮ ಹಾರಡು ಯುದ್ಧದ ದೇಹಕ್ಕೆ ವರ್ಚಸ್ಸಿನ ಅಂದರೆ ಕೀರ್ತಿಯ ಅಥವಾ ಮೇಲ್ಮೆಯ ರುಬಾಲು ಅಂದರೆ ಮುಂಡಾಸು ದೇಹದ ಕಣಕಣದಲ್ಲಿಯೂ ದೇವರು ಇದ್ದಾನೆ ಪ್ರತಿ ರೋಮವನ್ನು ಹಿಡಿದು ಎಳೆಯಿರಿ ತಕ್ಷಣ ನೋವಾಗುತ್ತದೆ ಏನತ್ತೇವೆ ಈ ಪ್ರಾಣಶಕ್ತಿಯೇ ದೇವರು ಇನ್ನೂ ಸುಲಭವಂದರೆ ಪ್ರತಿಯೊಬ್ಬ ಪ್ರಾಣಿ ಪ್ರಾಣದಿಂದಾಗಿ ಬಂದ ಹೆಸರು ಜೀವಿ ಜೀವದಿಂದಾಗಿ ಬಂದ ಹೆಸರು ಈ ಪ್ರಾಣಶಕ್ತಿ ತ್ರಾಣಶಕ್ತಿ ಮಾನಶಕ್ತಿ ಗಾನಶಕ್ತಿ ಯಾನಶಕ್ತಿ ಧ್ಯಾನಶಕ್ತಿ ನಮ್ಮೊಳಗೆ ಶಕ್ತಿ ಇದೆ ನೋಡಿ ಅದೇ ದೇವರು ದೇವರನ್ನು ತೋರಿಸು ಎಂದರೆ ಶಕ್ತಿಯನ್ನು ತೋರಿಸುವುದು ಹೇಗೆ ದೇವರ ಶಕ್ತಿಯ ಫಲವನ್ನು ಅನುಭವಿಸಿ ನಾವು ಹೇಳಬಹುದು ನನ್ನ ದೇಹ ಬೆಳೆಯುತ್ತಿದೆ ಬೆಳಗುತ್ತಿದೆ ಶಕ್ತಿ ಚೈತನ್ಯ ಕ್ಷಣ ಕ್ಷಣವೂ ಕಣಕಣವೂ ಉಕ್ಕುತ್ತಿದೆ ನಾನು ಸೋಮಾರಿಯೆಲ್ಲ ಅಲರ್ಟ್ ಅಜೆಸ್ಟಿವ್ ಅನಲಿಟಿಕಲ್ ಅಪ್ರಿಸಿಯೇಟಿವ್ ಆಗಿದ್ದೇನೆ ಅದಕ್ಕೆ ಕಾರಣ ನನ್ನೊಳಗಿನ ದೇವರು ದೇವರು ಒಳಗಿದ್ದಾನೆ ನಾನು ಶಿವ ಆಗಿದ್ದೇನೆ ದೇವರು ದೇಹದಿಂದ ದೂರ ಹೋಗಿದ್ದೇನೆ ಹೋಗಿದ್ದಾನೆ ನಾನು ಯಥಾರ್ಥವಾಗಿ ಶಾವ ಡೆಡ್ ಬಾಡಿ ಆಗುವೆ ಇನ್ನೂ ವಿಚಿತ್ರ ಅಂದರೆ ಮನುಷ್ಯನ ದೇಹ ಸತ್ತೊಡನೆ ಆರು ಗಂಟೆಗಳ ಕಾಲ ತೇಜಸ್ಸು ಹಾಗೆಯೇ ಇರುತ್ತೆ ವಿಜ್ಞಾನಕ್ಕೂ ಅದೊಂದು ವಿಸ್ಮಯ ಆರು ಗಂಟೆಯ ನಂತರವೇ ದೇಹದೊಳಗಿನ ಬ್ಯಾಕ್ಟೀರಿಯಾ ತನ್ನ ಕ್ರಿಯಾತ್ಮಕ ಚಟುವಟಿಕೆಯನ್ನು ಚುರುಕುಗೊಳಿಸುತ್ತದೆ ಹಾಗಾಗಿ ದೇಹ ವಿಕಾರವಾಗುತ್ತದೆ ಮೊಗೆಲ್ಲ ದಪ್ಪವಾಗುತ್ತದೆ ಕಿವಿಯೆಲ್ಲ ದಪ್ಪವಾಗುತ್ತದೆ ವಾಸನೆ ಹೊಮ್ಮಲು ಆರಂಭವಾಗುತ್ತದೆ ಅಂದರೆ ಯಥಾರ್ಥವಾಗಿ ನಮ್ಮ ಆಯುಷ್ಯ ಪ್ರಾಣಶಕ್ತಿ ದೇಹದೊಳಗಿರುವ ಆ ವರ್ಷ ಪ್ಲಸ್ ಆರು ಗಂಟೆ ಎಕ್ಸ್ಟ್ರಾ ಈ ರೀತಿಯಲ್ಲಿ ನಾವು ಯಥಾರ್ಥವಾದ ನಮ್ಮ ಆಯುಷ್ಯವನ್ನು ಅಳೆಯಬೇಕು ಆದರೆ ಆರು ಗಂಟೆ ಲೆಕ್ಕಕ್ಕಿಲ್ಲ ಆಟಕ್ಕೊಂಟು ಲೆಕ್ಕಕ್ಕಿಲ್ಲ ಎಂಬಂತೆ ದೇವರು ತಾನಿಲ್ಲದಿದ್ದರೆ ಏನಾಗುತ್ತದೆ ನೋಡು ಮನುಷ್ಯ ಮನೆಯವರೇ ಮಕ್ಕಳೇ ಮನೆ ಮಂದಿಯೇ ನಾನು ಇದ್ದಾಗ ದೇಹ ಅಂದ ಚಂದವಾಗಿತ್ತು ನಾನು ಬಿಟ್ಟ ತಕ್ಷಣ ವಿಕಾರವಾಗಿದೆ ಮುಖದಪ್ಪವಾಗಿದೆ ಮುಗೆಲ್ಲದಪ್ಪವಾಗಿದೆ ವಾಸನೆ ಆರಂಭವಾಗಿದೆ ನೀವು ನೋಡಿರ್ಬೋದು ಟಿ ವಿಯಲ್ಲಿ ದೊಡ್ಡ ಮನುಷ್ಯರ ನಿಧನವಾದಾಗ ತಕ್ಷಣವೇ ಮೂಗಿನ ತೂತು ಕಿವಿಯ ತೂತಿಗೆಲ್ಲ ಹತ್ತಿ ಹಾಕಿಬಿಡುತ್ತಾರೆ ಅಂದರೆ ವಾತಾವರಣದ ಬ್ಯಾಕ್ಟೀರಿಯಾ ವೈರಸ್ ಎಲ್ಲ ಹೋಗಿ ಕ್ರಿಯಾತ್ಮಕವಾಗಿ ಕೆಲಸ ಮಾಡಿ ಮೂಗನ್ನು ಮುಖವನ್ನು ದಪ್ಪ ಮಾಡಿ ವಾಸನೆ ಬೇಗ ಹೊರಬರದಂತೆ ತಡೆಯಲಿ ಎಂಬ ಉದ್ದೇಶದಿಂದ ದೇಹಕ್ಕೆ ವರ್ಚಸ್ಸಿನ ರುಮಾಲು ಆದ ದೇವರು ದೇಹದ ಕಣಕಣದಲ್ಲಿಯೂ ಇದ್ದಾನೆ ಬರೀ ಇದ್ದಾನೆ ಅಲ್ಲ ಇದ್ದಾನೆ ನೋಡುತ್ತಿದ್ದಾನೆ ಪರಿಶೀಲಿಸಿ ಪರೀಕ್ಷಿಸಿ ಪರದಾಟ ಮಾಡಿ ನಮ್ಮನ್ನು ಸಾಕುತ್ತಿದ್ದಾನೆ ಸಲಹುತ್ತಿದ್ದಾನೆ ಏನೆಲ್ಲ ನಮ್ಮ ಕಾರ್ಯಭಾರ ವಿಚಿತ್ರ ವಿಶೇಷ ವಿಶಿಷ್ಟವಾಗಿದೆ ಅದಕ್ಕೆಲ್ಲ ಒಳಗಿನ ಬದುಕಿಸುವ ಪ್ರಾಣಶಕ್ತಿಯಾದ ದೇವರೇ ಕಾರಣ ದೇವರ ಚಟುವಟಿಕೆ ಹೇಗಿದೆ ಹಾಗಾದರೆ ನಾಲ್ಕು ಕ್ಷೇತ್ರಗಳಲ್ಲಿ ದೇವರ ಚಟುವಟಿಕೆ ದೇಹದ ಹೊಗೆನಳಿಗೆಯಾದ ಮಗು ಕೆಳಮುಖವಾಗಿದೆ ನಿಮಗೆ ಆಶ್ಚರ್ಯವಾಗಬಹುದು ಯಾವುದಾದರೂ ಹೊಗೆನಳಿಗೆ ಮನೆ ಎದುರುಗಡೆ ಅಥವಾ ಹಿಂದುಗಡೆ ಇದ್ದರೆ ಮೇಲ್ಮುಖವಾಗಿ ಅದು ಇರುತ್ತದೆ ಕಾರಣ ಆ ಉಪಯೋಗಿಸಿದಂಥ ಕಾರ್ಬನ್ ಡೈಆಕ್ಸೈಡ್ ಮೇಲ್ಮುಖವಾಗಿ ವಾತಾವರಣಕ್ಕೆ ಹೋಗಬೇಕು ವಾಯು ಮಾಲಿನ್ಯ ಆಗಬಾರದು ಎಂಬ ಉದ್ದೇಶದಿಂದ ಭಗವಂತ ನಿಷ್ಠೆಯಿಂದ ನಮ್ಮ ದೇಹದ ಹೊಗೆನಗೆ ಮೂಗನ್ನು ಸೃಷ್ಟಿಸಿದ್ದಾನೆ ಆದರೆ ಕೆಳಮುಖವಾಗಿಯೇ ಇದೆ ಯಾಕಿದೆ ಭಗವಂತ ಪೆದ್ದನಲ್ಲ ಅವ ಬುದ್ಧಿವಂತರಲ್ಲಿ ಬುದ್ಧಿವಂತ ಮೂಗು ಹೊಗೆನಳಿಗೆಯಾಗಿ ಕೆಳಮುಖವಾಗಿದೆ ಒಂದು ನಿಮಿಷಕ್ಕೆ ಇಪ್ಪತ್ತೆರಡು ಬಾರಿ ನಾವು ಉಸಿರಾಡುತ್ತೇವೆ ಉಸಿರಾಟದ ಮೂಲಕ ಶ್ವಾಸಕೋಶಗಳು ಎದೆಗುಡಿಯಲ್ಲಿ ಎಡಕ್ಕೆ ಬಲಕ್ಕೆ ಒಂದೊಂದಿದೆ ಎರಡು ವಾತಾವರಣದಿಂದ ಆಮ್ಲಜನಕವನ್ನು ನಾವು ದೀರ್ಘ ಉಸಿರಾಟದ ಮೂಲಕ ತೆಗೆದುಕೊಂಡಾಗ ಮಿಲಿಯ ಗಟ್ಟಲೆ ಗಾಳಿ ಚೀಲುಗಳು ಉಬ್ಬುತ್ತವೆ ತಕ್ಷಣವೇ ನಾವು ಉಪಯೋಗಿಸಿದಂಥ ಕಾರ್ಬನ್ ಡೈಆಕ್ಸೈಡನ್ನು ಬಿಡುವಾಗ ಇಪ್ಪತ್ತೆರಡು ಬಾರಿ ಆ ಉಪಯೋಗಿಸಿದಂಥ ವಾಯು ಇಂಗಾಲ ಆಮ್ಲವಾಗಿ ಹೊರಗೆ ಬರುತ್ತದೆ ಶುದ್ಧ ಗಾಳಿಯ ಮೂಲಕ ಪ್ರಾಣವಾಯು ಆಮ್ಲಜನಕ ಒಳಗೆ ಹೋಗಿದರೆ ಪುನಃ ನಾವು ಉಸಿರಾಡುವಾಗ ಹೊರಮುಖವಾಗಿ ಉಪಯೋಗಿಸಲ್ಪಟ್ಟ ಮಲಿನದ ಗಾಳಿ ಇಂಗಾಲ ಆಮ್ಲ ಹೊರಗೆ ಬರುತ್ತದೆ ಅಂದರೆ ಉಸಿರಿರುವ ತನಕ ಹಗಲಿರುಳು ಉಸಿರಾಟ ನಡೆಯುತ್ತದೆ ಅದಕ್ಕೆ ಆಟ ಆಂಬ ಹೆಸರು ಕೊಟ್ಟರು ಭಗವಂತ ಆಡುತ್ತಾನೆ ಜೀವಿಗಳ ಜೊತೆಗೆ ಮಾತು ನಗು ವಂದನೆ ಇರುವ ಮಾನವರ ಜೊತೆಗೆ ಆಗ ಶುದ್ಧ ಗಾಳಿಯನ್ನು ಉಪಯೋಗಿಸಿಕೊಂಡು ಅಶುದ್ಧ ಗಾಳಿಯನ್ನು ಹೊರಗೆ ಬಿಡುತ್ತಾನೆ ಮತ್ತೆ ಮುಖದಲ್ಲಿ ಎರಡು ಕ್ಷೇತ್ರ ಇದೆ ಕಣ್ಣು ರೆಪ್ಪೆ ನಿಮಿಷಕ್ಕೊಮ್ಮೆ ನಾವು ಮುಚ್ಚಿ ತೆರೆಯುತ್ತೇವೆ ಎರಡು ರೆಪ್ಪೆಗಳು ಮುಚ್ಚುವಾಗ ಸಂಧಿಸುತ್ತವೆ ತೆರೆಯುವಾಗ ಅಗಲವಾಗುತ್ತವೆ ಗಂಟಲಿನಲ್ಲಿ ಎಂಜುಳು ನುಂಗುವಾಗ ನಿಮಿಷಕ್ಕೊಮ್ಮೆ ಎಂಜುಳು ನುಂಗುತ್ತೇವೆ ತನ್ಮೂಲಕ ಜೊಲ್ಲಿನ ರಸವನ್ನು ಅನ್ನನಾಳದ ಮೂಲಕ ಕೆಳಗೆ ಬಿಡುತ್ತೇವೆ ಅತಿ ಮುಖ್ಯವಾದುದು ಎಂದರೆ ಹೃದಯವಿರುವ ಎದೆಗುಡಿಯಲ್ಲಿ ನಾಲ್ಕು ಕೋಣೆಗಳಿರುವ ಎದೆಗುಡಿಯನ್ನು ಹೃದಯವನ್ನು ನಾವು ಸರಾಸರಿ ನಿಮಿಷಕ್ಕೆ ಎಪ್ಪತ್ತೆರಡು ಬಾರಿ ಅದು ಸ್ಪಂದಿಸುವಂತೆ ಮಾಡುತ್ತೇವೆ ಹೃದಯ ಹಿಗ್ಗುವಾಗ ಹೃದಯದ ಮೇಲ್ಭಾಗದ ಕೋಣೆಯಲ್ಲಿರುವ ರಕ್ತ ಕೆಳಭಾಗಕ್ಕೆ ಹೋಗುವುದು ಹೃದಯ ಕುಗ್ಗುವಾಗ ಕೆಳಭಾಗದಲ್ಲಿರುವ ರಕ್ತ ಮೇಲೆ ಬಂದು ದೇಹದ ದೊಡ್ಡ ರಕ್ತನಾಳದಲ್ಲಿ ಹೋಗುವುದು ಲಬ್ ಎನ್ನುವಾಗ ವಿಕಸನ ಡಪ್ ಎನ್ನುವಾಗ ಸಂಕುಚನ ಈ ರೀತಿ ವೈದ್ಯರು ಟೆತೋಸ್ಕೋಪ್ ಹಿಡಿದು ಎದೆಗುಡಿಯನ್ನು ಪರೀಕ್ಷಿಸುವಾಗ ನಿಮಿಷಕ್ಕೆ ಎಪ್ಪತ್ತೆರಡು ಬಾರಿ ಈ ಹೃದಯ ಬಡಿತ ಸ್ಪಷ್ಟವಾಗುತ್ತದೆ ಉಸಿರಾಟ ಎಂಬ ಹೆಸರು ಅಲ್ಲಿಯೂ ಉಸಿರಾಟ ರಕ್ತ ಪರಿಚಲನೆ ಅದು ಇನ್ನೊಂದು ಆಟ ಎಂಜುಲು ನುಂಗುವುದೂ ಆಟ ಕಣ್ಣೆವೆ ಬಡಿಯುವುದೂ ಆಟ ನಾಲ್ಕು ಕ್ಷೇತ್ರಗಳಲ್ಲಿ ಪ್ರಾಣಶಕ್ತಿಯ ದೇಹಕ್ಕೆ ವರ್ಚಸ್ಸಿನ ರುಮಾಲುವಾದ ದೇವರು ಚತುರ್ಥಿಯೇ ಬೀಡಾಗಿದ್ದಾನೆ ಯೋಚನೆ ಮಾಡಿ ಮೂರು ಕ್ಷೇತ್ರ ರುಂಡದಲ್ಲಿ ಎದೆಗೊಡೆಯಲ್ಲಿ ಯಥಾರ್ಥವಾಗಿ ನಾಲ್ಕನೇ ಕ್ಷೇತ್ರ ಸದ್ದಿಲ್ಲದೆ ಹೊರಗಡೆ ಕಿವಿಗೆ ಕೇಳುವಂಥ ಸದ್ದಿಲ್ಲದೆ ಗುಟ್ಟಾಗಿ ಬಡಿಯುತ್ತಾನೆ ಯಾರೂ ಕೂಡ ಖಚಿತವಾಗಿ ಎದೆಗೊಡೆಯ ಶಬ್ದವನ್ನು ಕೇಳುವ ಹಂಗಿಲ್ಲ ಈ ನಾಲ್ಕು ಕ್ಷೇತ್ರಗಳಲ್ಲಿ ಭಗವಂತ ಕರಾರು ದುಡಿಯುತ್ತಾನೆ ಬಡಿಯುತ್ತಾನೆ ನುಡಿಯುತ್ತಾನೆ ಇದು ಕೇವಲ ಬಡಿತ ಅಲ್ಲ ಆತನ ನುಡಿ ಅಂತ ತಗೋಬೋದು ಲಬ್ ಎಂದರೆ ಚುರುಕಾಗು ಡಪ್ ಎಂದರೆ ಜಾಗೃತನಾಗು ಈ ರೀತಿ ಭಗವಂತನ ಕೆಲಸ ಅನಾದಿ ಕಾಲದಿಂದಲೂ ಜನರೆಲ್ಲ ಗಮನಿಸಿದ್ದರು ಯಾಕೆ ಆತ ಈ ರೀತಿ ಕೆಲಸ ಮಾಡುತ್ತಾನೆ ತಾನು ಸಕ್ರಿಯನಾಗಿದ್ದೇನೆ ಚತುರತೆಯ ಬೀಡಾಗಿದ್ದೇನೆ ಆಲಸಿ ಅಲ್ಲ ಐ ಆಮ್ ಆಕ್ಟಿವ್ ಇನ್ಆಕ್ಟಿವ್ ಅಲ್ಲ ಆ್ಯಕ್ಟಿವ್ ಅನಲೆಟಿಕಲ್ ಸತ್ಯ ಅಸತ್ಯವನ್ನೆಲ್ಲ ಶೋಧಿಸಿ ಗಡಿಬಿಡಿ ಇಲ್ಲದೆ ನಾನು ಕೆಲಸ ಮಾಡುತ್ತೇನೆ ಆ್ಯಕ್ಟಿವ್ ಸದಾಕಾಲ ಕೋಪರೇಟಿವ್ ನಿನಗೆ ಸಹಾಯ ಮಾಡುತ್ತೇನೆ ವಾತಾವರಣದ ಶುದ್ಧ ಗಾಳಿ ಒಳಗೆ ಸೇರುವಂತೆ ಒಳಗಿನ ಮಲಿನ ಗಾಳಿ ಹೊರಗೆ ಬರುವಂತೆ ಕೋಪರೇಟಿವ್ ಆಗಿ ಸಹಾಯ ಮಾಡುತ್ತೇನೆ ಅನಲೆಟಿಕಲ್ ಆಗಿ ನಿನ್ನಲ್ಲಿ ಶಕ್ತಿ ಚೈತನ್ಯ ಒಕ್ಕುವಂತೆ ಮಾಡುತ್ತೇನೆ ಎಸಿಮ್ಯುಲೇಟಿವ್ ಆಗಿ ಹೊರಗಿನ ವಾತಾವರಣದ ಶುದ್ಧ ಗಾಳಿ ಆಮ್ಲಜನಕ ಎದೆಗುಡಿಯಲ್ಲಿರುವ ಎರಡು ಶ್ವಾಸಕೋಶಗಳ ಭಿತ್ತಿಯಲ್ಲಿರುವ ರಕ್ತನಾಳದ ಮೂಲಕ ದೇಹದ ಕಣಕಣವನ್ನು ಕ್ಷಣ ಕ್ಷಣದಲ್ಲಿಯೂ ಸೇರಿ ಅದ್ಭುತವಾಗಿ ಸಕ್ರಿಯವಾಗಿ ಕ್ರಿಯಾತ್ಮಕವಾಗಿ ಚತುರತೆಯೇ ಬೀಡಾಗುತ್ತಾನೆ ಅಸಿಮಿಲೇಟಿವ್ ಆಗಿ ಕೋಆಪರೇಟಿವ್ ಆಗಿ ಸಿಮೆಟ್ರಿಕಲ್ಲಾಗಿ ಅಥವಾ ಭಗವಂತ ಅದ್ಭುತವಾಗಿ ಕೆಲಸ ಮಾಡುತ್ತಾನೆ ನಾವು ಮಲಗಿದಾಗ ರೆಸ್ಟ್ನಲ್ಲಿದ್ದರೂ ಕೂಡ ಭಗವಂತ ಚೈತನ್ಯದ ಬೀಡಾಗಿ ಕೆಲಸ ನಡೆಸುತ್ತಲೇ ಹೋಗುತ್ತಾನೆ ನಿಮಿಷಕ್ಕೆ ಎಪ್ಪತ್ತೆರಡು ಬಾರಿ ಬಡಿಯುವ ಹೃದಯ ನಾವು ಗಾರ್ಡನ್ ಎದ್ರೆಯಲ್ಲಿರುವಾಗ ಅರವತ್ತು ಬಾರಿ ಐವತ್ತು ಬಾರಿ ಬಡಿಯಬಹುದು ತನ್ಮೂಲಕ ಭಗವಂತ ರೆಸ್ಟ್ ಕೂಡ ತೆಗೆದುಕೊಳ್ಳುತ್ತಾನೆ ಕೆಲಸದಲ್ಲಿ ಅರೆಸ್ಟ್ ಆದರೂ ಕೂಡ ಸಕ್ರಿಯವಾಗುವ ಭಗವಂತ ಅದರೊಳಗೆ ಚೈತನ್ಯವನ್ನು ಉಳಿಸಿಕೊಂಡು ಅರೆಸ್ಟ್ ಕೂಡ ಆಗುತ್ತಾನೆ ಈ ರೀತಿ ಭಗವಂತ ಕೆಲಸ ಮಾಡುತ್ತಿದ್ದಾಗಲೂ ಕೂಡ ಈ ಮನುಷ್ಯ ಅಯ್ಯೋ ನಿನ್ನನ್ನು ಬಿಟ್ಟು ನಾನು ನೆರೆ ಮಾಡುತ್ತಿದ್ದೇನಲ್ಲ ಹೇ ಭಗವಂತ ನೀನು ನನಗಾಗಿ ಎಷ್ಟೊಂದು ದುಡಿಯುವಿ ಎಷ್ಟೊಂದು ಶ್ರಮಿಸುವ ಇದೊಂದೇ ಸತ್ಯವನ್ನು ಅರಿತುಕೊಂಡರೆ ಕಣ್ತು ತುಂಬಬೇಕು ದಿನದ ಇಪ್ಪತ್ನಾಲ್ಕು ಗಂಟೆಯೂ ರೆಸ್ಟ್ ಇಲ್ಲದೆ ಕಾರ್ಯಮಗ್ನಾಗುವ ಭಗವಂತ ಉಂ ಟು ಟುಮ್ ಹುಟ್ಟಿದಂದಿನಿಂದ ಸಾಯುವ ತನಕ ದುಡಿಯುತ್ತಲೇ ಇರುತ್ತಾನೆ ನುಡಿಯುತ್ತಲೇ ಇರುತ್ತಾನೆ ತನ್ನ ಚತುರ್ಥಿಯ ಬೀಡಾಗಿ ಪರಿಶೀಲಿಸಿ ಪರೀಕ್ಷಿಸುತ್ತಲೇ ಇರುತ್ತಾನೆ ಲಬ್ ಡಪ್ ಎಂಬ ಹೃದಯದ ಬಡತವನ್ನು ಗುರುಜಿ ಮಗು ಮುದು ಮಗು ಮುದ್ದು ಮಗು ಮುದ್ದು ಮಗು ಮುದ್ದು ಅಂತ ಕರೆಯುತ್ತಾರೆ ನಿಜವಾಗಿ ವ್ಯಾವಹಾರಿಕ ಜೀವನದಲ್ಲಿ ನಮ್ಮ ಮೇಲೆ ಅತ್ಯಂತ ಪ್ರೀತಿ ತೋರಿಸುವುದು ಹೃದಯದ ಪ್ರಾಣಶಕ್ತಿ ಜಗತ್ತಿನಾದ್ಯಂತ ನಾನು ವಿಹರಿಸಲು ಹೋದಾಗ ಪ್ರತಿ ಕಡೆ ಕೇಳಿದ್ದೇನೆ ನಿಮ್ಮ ಅತ್ಯಂತ ಆಪ್ತರು ಯಾರು ಎಲ್ಲರೂ ತಂದೆ ತಾಯಿ ಬಂಧು ಬಳಗ ಹೆಂಡತಿ ಆಸ್ತಿ ಪಾಸ್ತಿ ಕೀರ್ತಿ ಅಂತಸ್ತು ಅಂತ ಸಂತೋಷದಿಂದ ಕೂಗಿ ಹೇಳಿದರೆ ಹೊರತು ಒಬ್ಬನೇ ಒಬ್ಬ ವ್ಯಕ್ತಿ ನನ್ನ ಪ್ರಾಣಶಕ್ತಿ ಅಂತ ಹೇಳಿದ್ದೇ ಇಲ್ಲ ಎಂಥ ವಿ ವಿಚಿತ್ರ ವಿಪರ್ಯಾಸ ಯೋಚನೆ ಮಾಡಿ ಯಾವ ಕ್ಷಣ ಹೃದಯದ ಬಡಿತ ನಿಲ್ಲುತ್ತದೆಯೋ ಉಸಿರಾಟ ಸ್ತಬ್ಧವಾಗುತ್ತದೆಯೋ ಎಂಜಲು ನುಂಗುವುದು ಆಮೇಲೆ ರೆಪ್ಪೆ ಬಡಿತ ನಿಂತೇ ಹೋಗುತ್ತದೆಯೋ ನಾವು ಸತ್ತಂತೆ ತಾತ್ಕಾಲಿಕ ಸಾವು ಅಂತಿಲ್ಲ ಶಾಶ್ವತ ಸಾವೇ ಡೆಡ್ ಸತ್ತು ಹೋಗಿದ್ದಾರೆ ಇನರ್ಟ್ ಮತ್ತೆ ಬರುವುದಿಲ್ಲ ನೋ ಮೋರ್ ಮತ್ತೆ ಬರುವುದೇ ಇಲ್ಲ ನಮ್ಮ ಹಾಜರಿ ಜಗತ್ತಿನಲ್ಲಿ ಇಲ್ಲವೇ ಇಲ್ಲ ಸೊ ನಟನೆಗಾಗಿ ಸಿನಿಮಾದಲ್ಲಿ ನಾಟಕದಲ್ಲಿ ಸತ್ತು ಹೋಗಬಹುದೇ ಹೊರತು ಜೀವನದಲ್ಲಿ ಸಾವು ಒಂದೇ ಬಾರಿ ಟ್ರಾಯಲ್ಲಿಗೆ ಸಾಯುತ್ತೇನೆ ರಿಯಲ್ಲಿಗೆ ನಾನು ಇನ್ನೊಮ್ಮೆ ಸಾಯುತ್ತೇನೆ ಅಂದರೆ ಅದು ಹುಚ್ಚು ಮಾತು ಭಗವಂತ ಯಾವ ರೀತಿ ಸಕ್ರಿಯನಾಗಿದ್ದಾನೆ ಯೋಚನೆ ಮಾಡಿ ನನಗಾಗಿ ಗಮನ ಹರಿಸುವುದೇ ಬೇಡ ನೀನು ಯಾವುದೇ ರೀತಿಯ ಮೋಜಿನಲ್ಲಿ ಜೂಜಿನಲ್ಲಿ ಇರು ನಿನ್ನನ್ನು ಶಕ್ತಿವಂತನಾಗಿ ಉಕ್ತಿವಂತನಾಗಿ ಭಕ್ತಿವಂತನಾಗಿ ವಿರಕ್ತಿವಂತನಾಗಿ ವಿಮುಕ್ತಿಗೂ ಕೂಡ ನಾನು ಕೊಂಡೊಯ್ಯುವೆ ಅಪ್ಲೈ ಮಾಡುವುದೇ ಬೇಡ ನೀನು ಸಕ್ರಿಯನಾಗಿ ನಾನು ರಿಪ್ಲೈ ಕೊಡುವೆ ನೀನು ನಿಜವಾಗಿಯೂ ಅರ್ಹತೆ ಪಡೆದುಕೊಂಡಿದ್ದರೆ ಭಗವದಾನಂದದ ಸಪ್ಲೈ ಕೊಡುವೆ ಭಗವಂತ ಬದುಕಿಸುತ್ತಾನೆ ಸದ್ದಿಲ್ಲದೆ ಬದುಕಿಸುತ್ತಾನೆ ಸುದ್ದಿ ಮಾಡದೆ ಬದುಕಿಸ್ತಾನೆ ಸದ್ದೂ ಮಾಡುತ್ತಾನೆ ಸುದ್ದಿಯನ್ನೂ ಕೊಡುತ್ತಾನೆ ಆತನಿಗಾಗಿ ಕರೆಯಬೇಕು ಆತನಿಗಾಗಿ ಹುಡುಕಬೇಕು ಆತನಿಗಾಗಿ ಕಾಣಬೇಕು ಎಪ್ಲೈ ಮಾಡಬೇಕು ಕರೆಕ್ಟ್ ವಿಧಾನದಲ್ಲಿ ಭಗವಂತ ಖಂಡಿತವಾಗಿಯೂ ಸಪ್ಲೈ ಮಾಡುತ್ತಾನೆ ನಾನಾ ರೀತಿಯ ಶಕ್ತಿ ಚೈತನ್ಯವನ್ನು ರಿಪ್ಲೈ ಕೊಡುತ್ತಾನೆ ತನ್ನ ನಾದದ ಮೂಲಕ ತನ್ನ ದಿವ್ಯ ದರ್ಶನವನ್ನು ಕೊಡುತ್ತಾನೆ ಶಕ್ತಿವಂತನಾಗಿ ದುಡಿಯುವ ಆತ ನಿಮ್ಮ ಇಷ್ಟ ದೇವರ ರೂಪದಲ್ಲಿ ಆತ ಮಗು ನಾನಿರುವೆ ನನ್ನ ರೂಪ ಇದು ಅಂತೂ ಕೂಡ ಹೇಳ್ತಾನೆ ಈ ಜಗತ್ತಿನಲ್ಲಿ ಪ್ರತಿ ರಾತ್ರಿ ಗಂಟೆ ಹನ್ನೆರಡು ಇಪ್ಪತ್ತ್ನಾಲ್ಕಕ್ಕೆ ಪ್ರತಿಯೊಬ್ಬರ ಬಳಿ ಬದುಕುವ ಶಕ್ತಿಯಾದ ಪ್ರಾಣಶಕ್ತಿ ಹೋಗಿ ಮಗು ಮುದು ಕಂದ ಎಂಬ ಒಂದು ಶಬ್ದವನ್ನಾದರೂ ಮಾತನಾಡಿಯೇ ಆಡುತ್ತದೆ ಎನ್ನುತ್ತಾರೆ ಶ್ರೀ ಗುರುಜಿ ಇದು ಸತ್ಯ ಕೂಡ ನೀವು ಕಾಯುತ್ತಿದ್ದರೆ ಈ ಅನುಭವ ನಿಮಗಾಗುವುದಿಲ್ಲ ಗಾಢ ನಿದ್ದೆಯಲ್ಲಿ ನೀವು ಗೂಢವಾಗಿ ನಿಮ್ಮನ್ನು ನಿದ್ರಾದೇವಿಗೆ ಸಮರ್ಪಿಸಿಕೊಂಡು ನಿಮ್ಮನ್ನೇ ಮರೆತಾಗ ಹೆಣದಂತೆ ತಾತ್ಕಾಲಿಕವಾಗಿ ನೀವು ಗಾರ್ಡನ್ ಎದ್ರೆಯಲ್ಲಿ ಲೀನವಾಗಿ ಹೋದಾಗ ಭಗವಂತ ಸುವ್ಯಕ್ತವಾಗುತ್ತಾನೆ ಆ ಶಕ್ತಿಯೇ ವ್ಯಕ್ತಿ ರೂಪದಲ್ಲಿ ಬಂದು ಮಗು ಮುದು ಕಂದ ಜಾಣ ಈ ರೀತಿ ಒಂದೇ ಶಬ್ದದಲ್ಲಿ ಇಂಪಾಗಿ ಸುಮಧುರವಾಗಿ ನಿಮ್ಮನ್ನು ಖಂಡಿತವಾಗಿ ಕರೆಯುತ್ತದೆ ಕಾಲಿಂಗ್ ರೀಕಾಲಿಂಗ್ ಕರೆಯುತ್ತದೆ ಕರೆಯುತ್ತಾ ಹೋಗುತ್ತದೆ ಕಾಣುತ್ತದೆ ಕಂಡು ಓಡಿ ಹೋಗುತ್ತದೆ ಯೋಚನೆ ಮಾಡಿ ಯಾಕಿದು ಹಗಲೆಲ್ಲ ನೀವು ಬದುಕಿದ್ದೀರಿ ನಿಮಗೆ ಖಾತ್ರಿ ರಾತ್ರಿ ಗಾರ್ಡನ್ ಎದ್ರೆಯಲ್ಲಿ ನೀವು ಬದುಕಿರುವುದೇ ನಿಮಗೆ ಖಾತ್ರಿ ಇಲ್ಲ ಆಗ ಭಗವಂತ ಬಂದು ನಾನಿದ್ದೇನೆ ನಾನಿರುವುದರಿಂದಲೇ ನೀನು ಬದುಕಿದ್ದಿ ಒಳಗಿನ ಎಲ್ಲ ಅಂಗಾಂಗಗಳು ಇನ್ನೂರ ಒಂಬತ್ತು ಅಂಗಾಂಗಗಳು ಮಗು ಬದುಕುವಂತೆ ನಾನೇ ಮಾಡೋದು ಈ ಸೂಚ್ಯ ರೂಪದ ಗಹನ ಪಾಠವನ್ನು ಮಾಡಲು ಸಾಕಾಗತ ಒಂದೇ ಶಬ್ದದಲ್ಲಿ ಬಂಗು ಮಗು ಮುದು ಕಂದ ಚಿನ್ನ ಈ ರೀತಿ ಪ್ರತಿಯೊಬ್ಬ ಮಾನವನನ್ನು ಮಾತನಾಡಿಸ್ತಾನೆ ಎನ್ನುತ್ತಾರೆ ಶ್ರೀ ಗುರುಜಿ ಆ ಮಟ್ಟಕ್ಕೆ ನಾವು ಬೆಳೆದರೆ ಬೆಳಗಿದರೆ ಭಗವಂತನ ದನಿ ಗಾಢ ಇದ್ರೆಯಲ್ಲಿ ಕೂಡ ಮಗೂ ಮುದು ಕಂದ ಚಿನ್ನ ಎಂಬಾಗ ತಕ್ಷಣ ನೀವು ಕಂಡುಬಿಟ್ಟರೆ ಮೈ ರೋಮ ಎಲ್ಲ ನಟ್ಟೆಯಾಗಿರುತ್ತದೆ ಆಗ ಯಾವುದೂ ಅಲ್ಲಿರುವುದಿಲ್ಲ ಭಗವಂತ ಹಾಜರಿ ಹಾಕಿ ಹೋಗಿದ್ದಾನೆ ಎಂಬ ಸಂಭ್ರಮ ಒಂದೇ ಉಳಿಯುತ್ತದೆ ಆ ಮಟ್ಟಕ್ಕೆ ನೀವು ಯಥಾರ್ಥವಾಗಿ ಮೇಲೆ ಏರಿದರೆ ನಿಮ್ಮ ಸಾಧನೆ ಯಥಾರ್ಥವಾಗಿ ನಿವೇದನೆ ಆದರೆ ಅದು ಶೋಧನೆಯಿಂದ ಸಂಶೋಧನೆಗೂ ಹೋದರೆ ಮುಂದೊಂದು ದಿನ ಭಗವಂತ ಬರುವಾಗ ನೀವು ಆತನನ್ನು ಸ್ವಾಗತಿಸಿ ನೀನೇ ಬೇಕು ನೀನೇ ಸಾಕು ಮಗು ಎಂದಾಗ ನೀನೇ ಬೇಕು ನೀನೇ ಬೇಕು 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 ಎಂದು ನೀವು ನಿಜವಾಗಿಯೂ ಜಾಣ್ಮೆಯಿಂದ ಉತ್ತರಿಸಿದ್ದೀರಿ ಎಂದಾದರೆ ಭಗವಂತ ತಿಳಿದುಕೊಳ್ಳುತ್ತಾನೆ ಈತ ನನ್ನ ಪಾರ್ಟಿಯಲ್ಲಿ ಖಂಡಿತವಾಗಿ ನಿಷ್ಠ ಸಾಧಕನಾಗುತ್ತಾನೆ ಈತ ಎಂದಿಗೂ ಓಡುವುದಿಲ್ಲ ಓಡಿ ಹೋಗುವುದಿಲ್ಲ ಆತ ಭಗವಂತ ನಂಬುತ್ತಾನೆ ನೀವು ತುಂಬಿಕೊಳ್ಳುತ್ತೀರಿ ಮತ್ತು ದಿಂಬಿನಂತೆ ಮೆತ್ತಗಾಗುವಿರಿ ನಂಬು ತುಂಬು ದಿಂಬು ಇದು ನಮ್ಮ ಆಂತರಿಕ ಉನ್ನತಿಯ ಪ್ರತೀಕ ಯಾಕೆ ಭಗವಂತ ಸದ್ದಿಲ್ಲದೆ ಸುದ್ದಿ ಮಾಡದೆ ದುಡಿಯುತ್ತಾನೆ ಎಂದರೆ ಈ ಮಟ್ಟಕ್ಕೆ ನಿನ್ನ ಮೇಲ್ಮೆ ಆಗಬೇಕು ನೀನು ಕೂಡ ಸಂತೋಷದಿಂದ ಆ ಮಟ್ಟಕ್ಕೆ ನನ್ನ ಒಳಗಿನ ದೇಹವನ್ನು ದೇಹದೊಳಗಿನ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುವೆ ನನ್ನ ಮನಸ್ಸು ನಿಗ್ರಹ ಮಾಡಿಕೊಂಡು ನಿನಗಾಗಿಯೇ ನನ್ನ ದೇಹ ಮನಸ್ಸುಗಳನ್ನು ಸಮರ್ಪಿಸುವೆ ಖಂಡಿತವಾಗಿಯೂ ನಿನ್ನ ಈ ಸ್ಪರ್ಧೆಯಲ್ಲಿ ನಾನು ಫಸ್ಟ್ ಬೆಸ್ಟ್ ಮಸ್ಟ್ ಆಗಿಯೇ ಆಗುತ್ತೇನೆ ಭಗವಂತ ನೆಚ್ಚಿಕೋ ಹಚ್ಚಿಕೋ ಖಂಡಿತವಾಗಿಯೂ ಕೈ ಬಿಡಬೇಡ ದಿನಂಪ್ರತಿ ನೀನು ನನ್ನನ್ನು ಬಂದು ಮಾತನಾಡಿಸು ನಾನು ನೀನೇ ಬೇಕು ನೀನೇ ಸಾಕು ಎಂದು ನಿನ್ನಲ್ಲಿ ನನ್ನ ಏಕಾಗ್ರತೆಯ ಮೊರೆಯನ್ನು ಕರೆಯನ್ನು ನೆರೆಯಾಗಿ ಸಲ್ಲಿಸುವೆ ದಮ್ಮಯ್ಯ ಎಂದು ಮಲಗುವ ಮೊದಲೇ ನೀವು ಕಣ್ತುಂಬಿ ಬಿಡಬೇಕು ಭಗವಂತ ಖಂಡಿತವಾಗಿಯೂ ಬಂದೇ ಬರುತ್ತಾನೆ ಆತ ಹೇಗೆ ಬರುತ್ತಾನೆ ಈ ರೀತಿ ಮೊರೆ ನಿಮ್ಮದಾದರೆ ನಿಮ್ಮ ಒಪ್ಪಿಗೆಯ ಮೇರೆಗೆ ಆತ ಗೊತ್ತಾಗುವಂತೆಯೇ ಬರುತ್ತಾನೆ ನಿಮ್ಮ ಮನಸ್ಸನ್ನು ಒಮ್ಮೆ ಶುದ್ಧ ಮಾಡುತ್ತಾನೆ ಖಂಡಿತವಾಗಿಯೂ ನಿಮ್ಮ ಮನಸ್ಸಿನಲ್ಲಿ ಸಂಭ್ರಮದ ವಾತಾವರಣದ ದಿವ್ಯತೆಯನ್ನು ತುಂಬುತ್ತಾನೆ ಈ ದಿನದಿಂದಲೇ ನೀವು ಪ್ರಯತ್ನಿಸಿ ರಾತ್ರಿ ಭಗವಂತನನ್ನು ಭೇಟಿಯಾಗುವೆ ಖಂಡಿತ ಭಗವಂತನನ್ನು ಮುದ್ದನ್ನು ಹೇರುವೆ ಖಂಡಿತ ನಾನು ಭಗವಂತನವನಾಗುವೆ ಭಗವದೀಯನಾಗುವೆ ಭಗವಂತನೇ ಆಗುವಂತೆ ಡಿವೈನ್ ಮ್ಯಾಜಿಕ್ಕಿಗೆ ನನ್ನನ್ನು ಒಪ್ಪಿಸಿಕೊಳ್ಳಬೇಕು ಇಡೀ ಸಾಧನೆಯ ರಹಸವೇ ಭಗವದ ಆನಂದವನ್ನು ಹೀರುವುದು ಭಗವದೀಯರಾಗುವುದು ಭಗವದ ಆನಂದಮಯದಿಂದ ನೀವು ಭಗವಂತನೇ ಆಗುವುದು ಪ್ರತಿ ರಾತ್ರಿ ಭಗವಂತನನ್ನು ನಿಮ್ಮ ಅಂತರಂಗವನ್ನು ವಿಕಸನ ಮಾಡಿಕೊಂಡು ನೀನೇ ಬೇಕು ನೀನೇ ಸಾಕು ಎಂಬ ಆರ್ಥ ಆಪ್ತ ಮರೆಗೆ ನೀವು ನಿಮ್ಮನ್ನು ಒಡ್ಡಿಕೊಳ್ಳುವುದು ಹಗಲೆಲ್ಲ ನೀವು ನಾಮ ಭಸ್ಮದೊಂದಿಗೆ ಕುಂಕುಮದೊಂದಿಗೆ ಎಷ್ಟೇ ನೀವು ಭಗವಂತನ ಟ್ರೇಡ್ಮಾರ್ಕ್ ಆದ ಈ ಹೊರಗಿನ ವೈಭವವನ್ನು ನೀವು ಚರ್ಮಕ್ಕೆ ಲೇಪಿಸಿಕೊಂಡರು ಗಾಢ ನಿದ್ರೆಯಲ್ಲಿ ಭಗವಂತ ಬಂದು ಮೆತ್ತಗೆ ಮಗು ಮುದ್ದು ಕಂದ ಎಂಬಾಗ ಜಗ್ ಎಂದು ನೀವು ಎಚ್ಚರಕೊಂಡು ನೀನೇ ಬೇಕು ನೀನೇ ಸಾಕು ದೈವ ಕೈ ಮುಗಿದುಕೊಂಡು ಕಣ್ಣೀರು ಹರಿಸಿಕೊಂಡು ನೀವು ಬೇಡಿದರೆ ಆ ಕ್ಷಣ ರೂಪಿಸಿಕೊಳ್ಳಿ ಚಿತ್ರಿಸಿಕೊಳ್ಳಿ ಎಂಥ ಅದ್ಭುತವಾದ ಪರಾವರ್ತನೆ ನಿಮ್ಮಿಂದ ಆಗುತ್ತದೆ ಪರಿವರ್ತನೆಯೂ ಆಗುತ್ತದೆ ಅದು ಎಂಥ ಪರಿಶುದ್ಧತೆ ಆಗ ಪರಿಪಕ್ವವಾಗಿ ಖಂಡಿತವಾಗಿಯೂ ನೀವು ಕೇವಲ ಮಾನವರಲ್ಲ ದೇವ ಮಾನವರೇ ಆಗುತ್ತೀರಿ ನಿಜವಾದ ಸಾಧಕನ ಲಕ್ಷಣ ಪ್ರತಿ ರಾತ್ರಿ ಗಂಟೆ ಹನ್ನೆರಡು ಇಪ್ಪತ್ನಾಲ್ಕಕ್ಕೆ ಭಗವಂತ ಬರುವಾಗ ನೀವು ದಡ್ಡೆಂದು ಎಚ್ಚೆತ್ತು ಪೂರ್ಣ ಕೃತಜ್ಞತೆಯಿಂದ ಭಗವಂತಿಗೆ ನಿಮ್ಮನ್ನು ಸಮರ್ಪಿಸಿಕೊಂಡು ಶೂನ್ಯತೆಯ ಗಣಿಯಾಗುವಾಗ ಕಣ್ ತುಂಬಬೇಕು ರೆಪ್ಪೆಗಳೆಲ್ಲ ಮುಚ್ಚಿರಬೇಕು ರೆಪ್ಪೆಯ ಕೂದಲು ನೆಟ್ಟಗಾಗಬೇಕು ಮೈಯಲ್ಲಿ ಇಲೆಕ್ಟ್ರಿಕ್ ಶಾಕ್ ಹರಿದಂತೆ ರೋಮಾಂಚಕ ಅನುಭವ ನಿಮ್ಮದಾಗಬೇಕು ಏನೋ ಅತುಲ ಆನಂದದಿಂದ ನಿಮ್ಮ ದೇಹ ದಿವ್ಯ ಸ್ಪಂದನಕ್ಕೆ ಒಳಗಾಗಬೇಕು ಭಾಗ್ಯವಂತ ನಾನು ಸೌಭಾಗ್ಯವಂತನಾದು ಭಗವಂತ ಖಂಡಿತ ಬಿಡುವುದಿಲ್ಲ ಈ ರೀತಿ ಸದಾಶೆ ಸನಾತ ಪ್ರಜ್ಞೆ ಸುಸ್ಪಷ್ಟವಾಗಬೇಕು ಶ್ರೀ ಗುರು ಹೇಳುತ್ತಾರೆ ಸದಾಶೆ ಸನಾತ ಪ್ರಜ್ಞೆ ನಿಮ್ಮ ಅಂತರಂಗದ ಏಳ್ಗೆಯ ಎರಡು ಕಣ್ಣುಗಳು ಭಗವಂತನಿದ್ದಾನೆ ಇದು ಸದಾಶೆ ಭಗವಂತ ಜೊತೆಗಿದ್ದು ಶಕ್ತಿ ತುಂಬುತ್ತಾನೆ ಇದು ಸನಾತ ಪ್ರಜ್ಞೆ ಈ ರೀತಿ ಎರಡೂ ಕಣ್ಣುಗಳು ಕೂಡ ಬೆಳಗುತ್ತಿದ್ದರೆ ಬೆಳಗಿ ಸದಾಕಾಲ ಮಿನುಗುತ್ತಲೇ ಇದ್ದರೆ ಅದ್ಭುತವಾದ ಪರಿಣಾಮ ಪ್ರತಿಯೊಬ್ಬರಲ್ಲಿಯೂ ಆಗುತ್ತದೆ ಆಗ ನಮ್ಮ ಜೀವನ ಬೆಳಕಾಗುತ್ತದೆ ಬಾಳೆಲ್ಲ ಬೆಳಕಾಗಿ ಬದುಕೆಲ್ಲ ಬಂಗಾರವಾಗುತ್ತದೆ ಯೋಚನೆ ಮಾಡಿ ಆಗ ನಮ್ಮ ಆಶೆ ಒಂದೇ ಒಂದು ಭಗವಂತನನ್ನು ಪ್ರತಿದಿನ ನಾನು ನೋಡುತ್ತಿದ್ದೇನೆ ನಮ್ಮ ಇಷ್ಟ ದೇವರ ರೂಪದಲ್ಲಿ ಪ್ರತಿ ರಾತ್ರಿ ಆತ ಬಂದು ಖಂಡಿತವಾಗಿಯೂ ನನ್ನ ಮನಸ್ಸನ್ನು ಖಂಡಿತವಾಗಿ ಮೇಲೇರಿಸುತ್ತಾನೆ ನಾನೆಷ್ಟು ಸೌಭಾಗ್ಯವಂತ ಈ ರೀತಿ ಭಗವಂತ ಸದ್ದಿಲ್ಲದೆ ಸುದ್ದಿ ಮಾಡದೆ ದುಡಿಯುತ್ತಾನೆ ಇಪ್ಪತ್ನಾಲ್ಕು ಗಂಟೆಯು ಜನ್ಮಪೂರ್ತಿ ಹುಟ್ಟಿದಂದಿನಿಂದ ಸಾಯುವ ತನಕ ಸದ್ದಿಲ್ಲದೆ ಸಕ್ರಿಯವಾಗಿ ಸಂತೋಷದಿಂದ ಸುಲಲಿತವಾಗಿ ಸರಾಗವಾಗಿಯೇ ದುಡಿಯುವ ಭಗವಂತ ಖಂಡಿತವಾಗಿಯೂ ಮಾನವನನ್ನು ಪ್ರೀತಿಸುತ್ತಾನೆ ನಿನಗಾಗಿಯೇ ನಾನು ನೀನು ನನಗಾಗಿ ಎಂದಾಗ ನಾನು ನಿನಗಾಗಿ ಎನ್ನುತ್ತೇನೆ ಈ ರೀತಿ ಸಮರಸದ ಹೊಸ ಬಾಳ್ವೆಗೆ ನಾವು ಮುಂದೋಗೋಣ ಎಂದು ಭಗವಂತ ಒಳಗಿದ್ದು ಪ್ರತಿಯೊಬ್ಬರನ್ನು ಬದುಕಿಸುತ್ತಿದ್ದಾನೆ ಏನಯ್ಯ ನೀವು ಕೊಡುವಿರಿ ಯೋಚನೆ ಮಾಡಿ ಈ ನಿಸ್ವಾರ್ಥ ಪ್ರೀತಿಗೆ ನಿಸ್ವಾರ್ಥ ಸೇವೆಗೆ ಏನನ್ನು ನಾವು ಕೊಡಬಲ್ಲೆವು ಅದಕ್ಕೆ ಭಗವಂತ ಖಂಡಿತವಾಗಿಯೂ ಸರ್ವಶಕ್ತ ಸರ್ವಜ್ಞ ಸರ್ವಾಂತರಯಾಮಿ ಎನ್ನುವುದು ನಾವು ನಮ್ಮನ್ನೇ ಅವನಿಗೆ ಕೊಂಡು ಕೊಟ್ಟುಕೊಂಡು ಅವನ ಮುಂದೆ ಸೊನ್ನೆಯಾಗೋಣ ಹುಮ್ತಾನೆ ನಮಸ್ಕಾರ